13 ಸಾವಿರ ಕೋಟಿಯ ಮಾಲೀಕ ಜೊತೆ ಜೊತೆಯಲ್ಲಿ ಆರ್ಯಭಟ್ಟ ನಿಧಿಗ ಕೆಲಸವಿಲ್ಲದೆ ಮನೆಯಲ್ಲಿ ಕೂತಿದ್ದಾರೆ ಎಷ್ಟರ ಮಟ್ಟಿಗೆ ಇವರ ಕುಟುಂಬಸ್ಥರಿಗೆ ಮತ್ತು ಇವರಿಗೆ ನೋವಾಗಬಹುದು ನೀವು ಯೋಚನೆ ಮಾಡಿ ಅಲ್ಲ ಅನಿರುದ್ಧ ಅವರು ಏನು ಕೂಡ ತಪ್ಪು ಮಾಡಿಲ್ಲ ಆದರೂ ಕೂಡ ಇವರನ್ನ ತೆಗೆದು ಹಾಕಿದ್ದಾರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅಭಿಮಾನಿಗಳು ಖಂಡಿಸುತ್ತಿದ್ದಾರೆ ತಂಡದವರು ಆರ್ಯವರ್ಧನನ ಬ್ಯಾನ್ ಮಾಡಿದ್ದಾರಲ್ಲ ನಾವು ಧಾರಾವಾಹಿಯನ್ನ ನೋಡೋದನ್ನ ನಿಲ್ಲಿಸ್ತೀವಿ ಟಿಆರ್ಪಿ ಇನ್ನಷ್ಟು ಕುಸಿದು ಬೀಳಲಿ ಅನಿರುದ್ಧ ವಾಪಸ್ ಧಾರಾವಾಹಿಗೆ ಬರೋ ತನಕ ಧಾರಾವಾಹಿಯನ್ನ ನೋಡೋದಿಲ್ಲ ಈಗಂದಲ ಅಭಿಮಾನಿಗಳು ಖಂಡಿಸುತ್ತಿದ್ದಾರೆ ನ್ಯಾಯ ಬೇಕು ಅಂತಿದ್ದಾರೆ ಇದರ ಬಗ್ಗೆ ನೀವು ಏನಂತೀರಾ ನಿಮ್ಮ ಅನಿಸಿಕೆನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇಂತ ಅದ್ಭುತವಾದಂತ ಒಳ್ಳೆ ವ್ಯಕ್ತಿಯನ್ನ ನಾವು ಕಳೆದುಕೊಂಡ್ವಲ್ಲ ಅಂತ ನಮಗೂ ಈಗಲೂ ಕೂಡ ಬೇಸರವಾಗ್ತಾ ಇದೆ ಆರ್ಯವರ್ಧನ್ ಪಾತ್ರವನ್ನ ಅನಿರುದ್ಧ ಸೂಪರ್ ಆಗಿ ನಿಭಾಯಿಸ್ತಾ ಇದ್ರು ಅವರೇ ಮುಂದುವರಿಸಬೇಕು ಖಂಡಿತವಾಗಿಯೂ ಕೂಡ ಧಾರಾವಾಹಿ ತಂಡದವರಿಗೆ ಅನಿರುದ್ಧ ಅವರನ್ನ ಕಳೆದುಕೊಂಡು ನಷ್ಟ ಅನುಭವಿಸೋದು ಗ್ಯಾರಂಟಿ ಆರ್ಯವರ್ಧನ್ ಎಂತ ಶ್ರೀಮಂತ ಅಂತ ಇಡಿ ಧಾರಾವಾಹಿ ನೋಡುಗರಿಗೆ ಗೊತ್ತು ಸೋ ಹೀಗಾಗಿ ರಿಚ್ ಆಗಿ ಬರಬೇಕು ಅಂತ ಅನಿರುದ್ಧ ಅವರು ನಿರ್ದೇಶಕರ ಬಳಿ ಹೇಳಿದ್ದು ಒಂದೊಂದು ವಿಚಾರವನ್ನು ಕೂಡ ವೀಕ್ಷಕರು ತುಂಬಾನೇ ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಅದರ ನಿಟ್ಟಿನಲ್ಲಿ ಚೇಂಜಸ್ ಮಾಡಿಕೊಳ್ಳುವಂತೆ ಅನಿರುದ್ಧ ಅವರು ನಿರ್ದೇಶಕರಿಗೆ ಸಲಹೆಗಳನ್ನು ನೀಡ್ತಾ ಇದ್ದರು ಆದರೆ ನಿರ್ದೇಶಕರು ಅದನ್ನ ಬಿಲ್ಕುಲ್ ಒಪ್ಪತಾ ಇರಲಿಲ್ಲ ಅನಿರುದ್ಧ ಅವರ ಮಾತುಗಳನ್ನು ಕೇಳ್ತಿರಲಿಲ್ಲ ಬರ್ತಾ ಬರ್ತಾ ಅದನ್ನ ತೆಗೆದುಹಾಕಲು ಶುರು ಮಾಡಿದ್ರು ಡೈಲಾಗ್ ಅನಿರುದ್ಧ ಅವರಿಗೆ ಇಷ್ಟವಾಗ್ತಿರಲಿಲ್ಲ ಸೊ ಹೀಗಾಗಿ ಅದನ್ನ ಚೇಂಜ್ ಮಾಡಿ ಬದಲು ಮಾಡಿ ಅಂತಲ್ಲ ಅನಿರುದ್ಧ ಕೇಳ್ಕೊತಾ ಇದ್ರು ಇದನ್ನ ನಿರ್ದೇಶಕರು ಒಪ್ಪತಾ ಇರಲಿಲ್ಲ ನಿಮ್ಮಿಂದ ಸಮಯ ವ್ಯರ್ಥವಾಗ್ತಿದೆ ನೀವು ತಂಡದವರನ್ನ ಹಾಳು ಮಾಡ್ತಾ ಇದ್ದೀರಾ ಶೂಟಿಂಗ್ ಅನ್ನು ಕೆಡಿಸ್ತಾ ಇದ್ದೀರಾ ನಿಮ್ಮಿಂದನೇ ಟಿಆರ್ಪಿ ಕೆಟ್ಟು ಹೋಗ್ತಾ ಇರೋದು ಬಿದ್ದು ಹೋಗ್ತಾ ಇರೋದು ಹೀಗೆಂದಲ್ಲ ಅನಿರುದ್ಧ ಅವರ ಮೇಲೆ ಗೂಬೆ ಕೂರಿಸಿದ್ರು ಇದು ಎಷ್ಟರ ಮಟ್ಟಿಗೆ ಸರಿಯೋ ತಪ್ಪೋ ಗೊತ್ತಿಲ್ಲ ಅಲ್ಲಿ ಒಳಗೆ ಒಳಗೆ ಏನಾಗಿದೆಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅಭಿಮಾನಿಗಳು ಖಂಡಿಸುತ್ತಿರುವುದಂತೂ ಗ್ಯಾರಂಟಿ ಅಭಿಮಾನಿಗಳೆಲ್ಲ ಸಪೋರ್ಟ್ ಮಾಡ್ತಾ ಇರೋದು ಅನಿರುದ್ಧ ಅವರಿಗೇನೆ ಈಗ ಧಾರಾವಾಹಿಯೂ ಇಲ್ಲದೆ ಕೆಲಸವೂ ಇಲ್ಲದೆ ಪಾಪ ಮನೆಯಲ್ಲಿ ಇದ್ದಾರೆ ಅವಕಾಶಗಳಿಗಾಗಿ ಕಾಯ್ತಾ ಇದ್ದಾರೆ ಅವರಿಗೂ ಕೂಡ ಭರವಸೆ ಇದೆ ಒಂದೊಳ್ಳೆ ದಿನ ಒಳ್ಳೆ ಅವಕಾಶ ಸಿಗುತ್ತೆ ದೇವರು ನನ್ನ ಕೈ ಬಿಡೋದಿಲ್ಲ ಅಂತ ಅಭಿಮಾನಿಗಳು ಕೈ ಬಿಡೋದಿಲ್ಲ ಅಂತ ಅನಿರುದ್ಧ ಅವರಿಗೂ ಕೂಡ ಗೊತ್ತು ಅಭಿಮಾನಿಗಳ ಸಪೋರ್ಟ್ ನಿಂದಾಗಿ ಬೇರೆ ಧಾರಾವಾಹಿ ಸಿಗುತ್ತೆ ಅಥವಾ ಬೇರೆ ಪ್ರಾಜೆಕ್ಟ್ ನಲ್ಲಿ ನಡೆಸುತ್ತಾರೆ